ಒಂದ್ಸಲಿ ಸರ್ ನಿಮ್ಗೆ ನಾಪ್ಕ ಇದೆಯಲ್ಲ ಗೊತ್ತಿಲ್ಲ, ನಾವೆಲ್ಲ ಡಿನ್ನರ್ಗೆ ಹೋಗಿದ್ವಿ ನಂದಿನಿ ಜೆ ಸಿ ರೋಡ್ ನಾಪ್ಕ. ಹೌದೌದು, ನಮ್ಗೆ ಗೊತ್ತಿಲ್ಲ ಸರ್ ಜೊತೆ ಹೋಗ್ತಾ ಇದ್ವಿ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯವರು ಒಳಗೆ ಹೋಗ್ತಾ ಇದ್ದಂಗೆ ಯಾರೋ ಊಟ ಮಾಡ್ತಾ ಇದಾರೆ ಅರ್ಧಕ್ಕೆ ಬಿಟ್ಟು ಎಲ್ಲ ಓಡು ಹುಡುಗರು ಗುಂಪು ಒಂದು ದೊಡ್ಡದು. ಓಹೋ, ಓಕೆ. ಇವ್ರು ಪಾಡಿಗೂರು ಒಳಗೆ ಹೋಗ್ತಾ ಇದ್ದಾರೆ, ನಾನು ಶಾಕ್ ಯಾಕೆ ಈ ಥರ ಓಡೋಗ್ತಾ ಇದ್ದಾರೆ ಅಂದರೆ ಇವರು ಕಲಾಸಿಪಾಳ್ಯದಲ್ಲಿದ್ದರಲ್ಲ. ನಮಗಿಂತ ನೀವು ಚೆನ್ನಾಗಿ ತಿಳ್ಕೊ, ನಾನು ಹೇಳಿದೆ ಅರುಣ್ಗೊಂದ್ಸಾರಿ, ನಮಗಿಂತ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ನಾವೇ ಐ ಥಿಂಕ್ ಎಲ್ಲೋ ಸಮಥಿಂಗ್ ವಿ ಲ್ಯಾಕ್ ಬಿಹೈಂಡ್ ಅಂತ ಅಂದೆ ನಾನು. ನೋಡ್ತೀನಿ ಏನು ಕೋಲ್ ಇಲ್ಲ ಏನಿಲ್ಲ, ಸುಮ್ಮನೆ ಒಂದೇನೋ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದಾರೆ ಉಮೇಶ್ ಸರ್ ತಿಲಕ್ನಗರ್ ಎಲ್ಲ ಏನಿಲ್ಲ, ಹಿಂಗೆ ಸೈಲೆಂಟ್ ಆಗಿ ಅವ್ರವ್ರ ಪಾಡ್ ಹೋಗ್ತಿದಾರೆ ಅಂದ್ರೆ, ಆಮೇಲೆ ಹೇಳಿದ್ರು ಬಹಳ ಸಿಂಪಲ್ ಟೆಕ್ನಿಕ್ ಇದು, ಜನ ಗುಂಪಲ್ಲಿ ಯಾಕೆ ಗಲಾಟೆ ಮಾಡ್ತಾರೆ ಅಂದ್ರೆ ನಾನು ಸಿಕ್ಕಾಕೊಳ್ಳ ನಾನು ಯಾರು ಗೊತ್ತಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಒಬ್ಬ ಪೊಲೀಸ್ನವ್ರ ಹತ್ರ ಒಂದು ಕ್ಯಾಮ್ರಾ ಅಂತ ಇದ್ರೆ ದೇ ಆರ್ ವರೀಡ್ ದಟ್ ಐ ಆಮ್ ಬೀಂಗ್ ಕಾಟ್ ಆನ್ ದ ಕ್ಯಾಮ್ರಾ. ಖ್ಯಾತ ಸುದ್ದಿ ನಿರೂಪಕ ಪತ್ರಕರ್ತ ಗೌರೀಶ್ ಅಕ್ಕಿ ಸಾರಥ್ಯದ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿ ಸಂಸ್ಥೆ ಆಲ್ಮಾ ಮೀಡಿಯಾ ಸ್ಕೂಲ್ನ ಹೊಸ ಬ್ಯಾಚ್ಗೆ ಅಡ್ಮಿಷನ್ ಶುರುವಾಗಿದೆ. 70% ಪ್ರಾಕ್ಟಿಕಲ್, 30% ಥಿಯರಿ, ಇದು ಈ ಕೋರ್ಸ್ನ ವಿಶೇಷತೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ಸ್ನೇಹಿತರೆ ನಮಸ್ಕಾರ, ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಎಸ್ ಕೆ ಉಮೇಶ್ ಸರ್ ಜೊತೆ ನಾವು ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ, ನೋಡಿದ್ದೀರಿ. ಮೊದಲನೇದಾಗ ಆಫೀಸರ್ ಶುರು ಮಾಡಿದ್ವಿ, ಅದಾದಮೇಲೆ ಬ್ಲಡ್ ವಾರಂಟ್, ಡೆತ್ ವಾರಂಟ್ ಮಾಡಿದ್ದು ಕೂಡ ನೋಡಿದ್ದೀವಿ. ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ದೀವಿ. ಆದರೆ ಇವತ್ತು ತುಂಬ ವಿಶೇಷ, ಯಾಕಂದರೆ ಉಮೇಶ್ ಸರ್ ಅವರೊಬ್ಬ ಸ್ನೇಹಿತರು ಮತ್ತು ಉಮೇಶ್ ಸರ್ ಅವರ ಟೋಟಲ್ ಕರಿಯರ್ನ ಅಬ್ಸರ್ವ್ ಮಾಡ್ಕೊಂಡು ಬಂದಂಥವರು ಮತ್ತು ಬೆಂಗಳೂರಿನ ಅಂಡರ್ ವರ್ಲ್ಡನ್ನು ತುಂಬ ಡೀಪಾಗಿ ತಿಳ್ಕೊಂಡಂಥವರು ಮತ್ತು ಈಗ ಅಮೆರಿಕದಲ್ಲಿರುವಂಥ ಅರುಣ್ ಪ್ರಭಾಕರ್ ನಮ್ಮೊಂದಿಗಿದ್ದಾರೆ. ಸೊ ಮೊದಲನೇದಾಗ ಅವ್ರನ್ನ ಸ್ವಾಗತಿಸೋಣ. ಅರುಣ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಮತ್ತು ನಮ್ಮ ಜೊತೆಗೆ ನಮ್ಮ ಅತಿಥಿ, ನಮ್ಮ ಪ್ರೀತಿ ಉಮೇಶ್ ಸರ್ ಇದ್ದಾರೆ. ಸರ್, ನಿಮಗೆ ಕೂಡ ಸ್ವಾಗತ ಮತ್ತು ನಮಸ್ಕಾರ. ಸೊ ಮೊದಲನೇದಾಗಿ ಅರುಣ್ ಬೆಂಗಳೂರಿಗೆ ಬಂದಿದ್ದಾರೆ, ಐ ಮೀನ್ ಅಮೆರಿಕದಲ್ಲಿದ್ದಂಥವ್ರು ಬೆಂಗಳೂರಿಗೆ ಈಗ ಬಂದಿದ್ದೀರಿ. ಸೊ ಹೀಗಾಗಿ ಭಾಳಷ್ಟು ಸಲ ನಾವು ಮಾತಾಡ್ತಾ ಇದ್ದೀವಿ, ಒಂದ್ಸಲ ಸಿಗೋಣ ಅಂದ್ಕೊಂಡಾಗ ಕ್ಯಾಮ್ರಾ ಎದುರುಗಡೆನೆ ಸಿಗೋಣ ಅಂತ ಈಗ ಕ್ಯಾಮ್ರಾ ಎದುರುಗಡೆನೆ ಭೇಟಿ ಆಗ್ತಾ ಇದ್ದೀವಿ. ಭಾಳಷ್ಟು ಜನ ನನಗೆ ಒಂದು ಕ್ಯೂರಿಯಾಸಿಟಿ ಏನಂತಂದರೆ, ನಿಮ್ಮ ಥರದ ವ್ಯಕ್ತಿಗಳ ಬಗ್ಗೆ, ಇವರೆಲ್ಲ ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತಾ ಮಾಡ್ತಾ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ತುಂಬ ಡೀಪಾಗಿ ಸ್ಟಡಿ ಮಾಡ್ತಾರೆ. ಕೆಲವರು ಸ್ಪೋರ್ಟ್ಸ್ ಬಗ್ಗೆ ಮಾಡ್ತಾರೆ, ಕೆಲವರು ಕ್ರೈಮ್ ಬಗ್ಗೆ ಮಾಡ್ತಾರೆ, ಅವರು ಜರ್ನಲಿಸ್ಟ್ಗಳು ಅಲ್ಲ, ಅವ್ರು ಏನೂ ಅಲ್ಲ, ದೇ ಜಸ್ಟ್ ಡೂಯಿಂಗ್ ದೇರ್ ಡ್ಯೂಟಿ, ಬಟ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಸಮಥಿಂಗ್ ಆ್ಯಂಡ್ ಅವರು ತುಂಬ ಎಕ್ಸ್ಪರ್ಟ್ ಆಗ್ತಾರೆ ಆ ಫೀಲ್ಡಲ್ಲಿ. ಅದೇ ಕಾರಣಕ್ಕೋಸ್ಕರ ಉಮೇಶ್ ಸರ್ ಜೊತೆಗೆ ಭಾಳಷ್ಟು ಫ್ರೆಂಡ್ಶಿಪ್ ಕೂಡ ಬೆಳೀತು ಅಂತ ನನಗನ್ಸುತ್ತೆ. ಸೊ ಸರ್, ಏನು ಹೇಳ್ತೀರ ಅರುಣ್? ನನ್ನ ಲೆಕ್ಕದಲ್ಲಿ ಅರುಣ್ ಒಬ್ಬ ಸೀಸನ್ಡ್ ಆಫೀಸರ್, ಅದೇ ಏನು ಕೆಲಸ ಮಾಡಿರ್ತಾನಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ, ಬೆಂಗಳೂರು ಸಿಟಿನಲ್ಲೇ ಒಂದು 25-30 ವರ್ಷ ಮಾಡಿರ್ತಾರಲ್ಲ, ಅವ್ರಿಗಿಂತ ನನ್ನ ಲೆಕ್ಕದಲ್ಲಿ ಒಂದು 200 ಪಟ್ಟು ಇನ್ನೂ ವಿಚಾರಗಳು ಇವ್ರು ತಿಳ್ಕೊಂಡಿದ್ದಾರೆ. ಯಾಕೆಂದರೆ ನಾನು ಪರ್ಸ್ನಲಾಗಿ ಭಾಳ ಅಬ್ಸರ್ವ್ ಮಾಡಿದ್ದೀನಿ. ಯಾಕೆಂದರೆ ಅವ್ರು ಬಂದಿದ್ದಾರೆ ಸುಮ್ಮನೆ ಕೆಲಸ ಅಂತ ಬಿಟ್ಬಿಟ್ಟು, ಜೀವನನೇ ಬೇರೆ ಕೆಲಸ, ಅದೇನೋ ಅದು ಅದ್ರ ಪಾಡ್ಗದ್ ನಡೀತದೆ ಬಿಡು ಅನ್ನುವಂಥ ಅಧಿಕಾರಿಗಳಿರ್ತಾರಲ್ಲ, ಅಂಥವ್ರಿಗೆ ಹೋಲಿಕೆ ಮಾಡಿದ್ರೆ 200 ಪಟ್ಟು ಅರುಣ್ ಬೆಂಗಳೂರಿನ ರೌಡಿಸಮ್, ಬೆಂಗಳೂರು ಹೆಂಗೆ ಬೆಳೀತು, ಬೆಂಗಳೂರು ಯಾವ್ಯಾವ ಕಾರಣಕ್ಕೆ ರೌಡಿಸಮ್ಗಳು, ಅದರಿಂದ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಕಾರಣ ಏನು, ಸಪ್ರೆಸ್ ಯಾರು ಮಾಡಿದ್ರು, ಆಮೇಲೆ ಅದನ್ನು ಮುಗಿಸೋದಕ್ಕೆ ಯಾರು ರಿಯಲ್ ಆಗಿ ಪ್ರಯತ್ನ ಪಟ್ಟರು, ಆಮೇಲೆ ಯಶ್ ಅಮೀಲ್ ಆದರು, ಪ್ರತಿಯೊಂದು ಅರುಣಿಗೆ ಗೊತ್ತು. ಯಾಕೆಂತಂದರೆ ಈಸ್ ನಾಟ್ ಎ ಪೊಲೀಸ್ ಮನ್ ಬಟ್ ಈ ಹ್ಯಾಸ್ ವಾಚ್ ಅ ಡಾಗ್. ಎವ್ರಿ ಇನ್ಸಿಡೆಂಟು ಅರುಣಿಗೆ ಭಾಳ ಅದ್ಭುತವಾದಂಥ, ನನಗೆ ಶಾಕ್ ಒಂದೊಂದ್ಸಾರಿ, ಅವ್ರು ಒಂದೊಂದ್ಸಾರಿ ಜ್ಞಾಪಕಂಬಿಡ್ತಾರೆ ಹೆಸರುಗಳನ್ನ, ಅರೆ ಎಲ್ಲ ನನ್ನ ತಲೆಯಿಂದ ಆಚೆ ಹುಟ್ಟೋಬಿಟ್ಟಲ್ಲ ನನ್ನ ಎನ್ಸೈಕ್ಲೋಪೀಡಿಯಾದಿಂದ, ಹೆಂಗಿದ್ದು ನಾನು ಮರ್ತ್ಕೊಬಿಟ್ರೆ ಹೆಸರನ್ನ ಅಂತ ಅಂದ್ಬಿಟ್ಟು ಒಂದು ಹಲವಾರು ಸಾರಿ ನಾನು ಸ್ಟನ್ ಆಗಿರೋದು ಉಂಟು. ಒಂದೊಂದು ವಿಚಾರಗಳನ್ನ, ಯಾವ ಭಾಳ ಓಲ್ಡ್ ರೌಡಿಸಮ್ ಪ್ರಾರಂಭ ಆದದ್ದು 1970s ಪ್ರಾರಂಭ ಆದಂಥ ರೌಡಿಸಮ್ಗಳು, ಅದಾದ್ಮೇಲೆ ಬರ್ತಾ 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 ಚೇಂಜ್ ಆದಂಥವು, ಇವೆಲ್ಲನೂ ಅದ್ಭುತವಾಗಿ ಅನಲೈಸ್ ಮಾಡಿಕೊಂಡು ಅವರು ಭಾಳ ಚೆನ್ನಾಗಿ, ಅಂದರೆ ಯಾಕೆ ಬೇಕಾಗಿತ್ತು ಅಂತ ಅಲ್ಲ ಅರುಣ್ಗೆ, ಬಟ್ ಇಟ್ ಶುಡ್ ಆ್ಯಕ್ಚುಲಿ, ಅಂದರೆ ಯಾವುದಾದ್ರೂ ಒಂದು ವಿಚಾರನ ತಿಳ್ಕೊಳ್ಳೋದ್ರಲ್ಲಿ ಒಬ್ಬ ಮನುಷ್ಯ ಭಾಳ ಪರಿಪಕ್ವ ಆಗಬೇಕು. ವಾಟ್ ಎವರ್ ಇಟ್ ಮೇ ಬಿ ದಿ ಥಿಂಗ್ಸ್, ಈ ಈಸ್ ಡೂಯಿಂಗ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ, ಅವ್ರು ಮಾಡ್ತಾರೆ ಅದನ್ನೆಲ್ಲ, ಬಟ್ ಅದರ ಅಟ್ ದ ಸೇಮ್ ಟೈಮ್ ಈ ಶುಡ್ ನೋ ಆಲ್ ದೋಸ್ ಥಿಂಗ್ಸ್ ಆಲ್ಸೋ. ಬೇರೆಯವ್ರಿಗೆಲ್ಲ ಬೇಡ, ಅದು ಅಪರಾಧ, ನಮ್ಮ ಸಂಬಂಧ ಇಲ್ಲ, ನಥಿಂಗ್ ಡೂಯಿಂಗ್, ವಿ ಶುಡ್ ನೋ ದಿ ವರ್ಲ್ಡ್ ಅಲ್ವಾ. ಅದರಲ್ಲಿ ಅರುಣ್ ನನಗೆ ಭಾಳ 2002 ನಿರಂತರವಾಗಿ ನನಗೆ ಪರಿಚಯ, 20 ವರ್ಷ ಆಯ್ತು. ಹೌದೌದೌದು, 20 ವರ್ಷ ಆಯ್ತು ಇಲ್ಲಿಗೆ ನನಗೆ ಪರಿಚಯ ಆಗಿ. ನಾನು ತಿಲಕ್ ನಗರ ಇದ್ದೆ ಅವಾಗ, ಸಿಕ್ಕಾಬಟ್ಟೆ ಆ ತಿಲಕ್ ನಗರದಲ್ಲಿ ಭಾಳ ಗಲಾಟೆ ಆಗಿದ್ದು, ಕಮಲಲ್ಲಿ ಸಾಂಗ್ಲಿ ಅನ್ನೋರು ನನಗೆ ತಂದಾಕಿದ್ರು, ಅದನ್ನು ಹೆಂಗೆ ಮಠಾಶ್ ಮಾಡಬೇಕು ಅದನ್ನೆಲ್ಲನೂ ಮುಗಿಸಿದ್ದೆ ನಾನು. ಅವಾಗ ಅರುಣ್ ಅವ್ರು ಬಂದರು, ಏ ಅವನು ಯಾರು ಬಂದಿದ್ದಾನೆಲ್ಲ ನೋಡೋಣ, ಹಿಂಗೆಲ್ಲ ಹೆಂಗೆ ಮುಗಿಸ್ಬಿಟ್ಟ ಇದನ್ನೆಲ್ಲ. ಅಂದರೆ ಹೆಂಗೆ ಸರ್ ಪರಿಚಯ ಆಗಿದ್ದಾರೆ ಅಂದರೆ, ನಮಗೆ ಅವಾಗ ಭಾಳ ಅಲ್ಲಿ ಗಲಾಟೆ ಆಗಿತ್ತು, ಮರ್ಡರ್ಸ್ ಆಗಿತ್ತು, ಆರ್ಸನ್ ಆಗಿತ್ತು, ಅಲ್ಲೊಂದು ಕರ್ಗ ಬೆಳೆಸಿ ದೊಡ್ಡ ಗಲಾಟೆ ಆಗೋಗ್ಬಿಟ್ಟಿತ್ತು. ಅದನ್ನೆಲ್ಲನೂ ನಾನು ಮ್ಯಾನೇಜ್ ಮಾಡಿದೆ, ಮತ್ತು ಕರ್ಗ ಮಾಡಿಸ್ದೆ, ಮತ್ತು ಅಲ್ಲಿ ಪಲ್ಲಕ್ಕಿಗಳು ಉತ್ಸವಗಳು ಮಾಡಿಸ್ದೆ, ಆಮೇಲೆ ಅವ್ರನ್ನೂ ಸೇರಿಸ್ಕೊಂಡೆ, ಆಮೇಲೆ ಎಲ್ಲೆಲ್ಲಿಂದನೋ ಬಂದು ಮಾಡಿದ್ರು ಪಲ್ಲಕ್ಕಿಗಳನ್ನ, ಎಲ್ಲೆಲ್ಲಿಂದನೋ ತಂದುಬಿಟ್ಟಿದ್ರು, 5 ಬತ್ತವೆ ಅಂದರೆ 50 ಬಂದ್ಬಿಟ್ಟು ರಾತ್ರಿಗೆ.
ಅದೆಲ್ಲ ನಾವು ಅಲ್ಲೇ ಹೋಗ್ತೀವಿ ಮಸೀದಿ ಮುಂದೆ ಅಂತ ಅಂತಂದರು. ಅರೆ ಏನು ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು, ನಥಿಂಗ್ ಡೂಯಿಂಗ್. ನೀಗ ನಾಳೆ ಅವರು ಬರಲಿ, ನಾವೇನು ಬೇಡ, ನಮ್ಮ ಪ್ರೇಯರ್ ನಮ್ಮ ದೇವಸ್ಥಾನದ ಮುಂದೆನೂ ಬರಲಿ, ನಾವೇನು ಬೇಡ ಅಂತೀವ, ನಥಿಂಗ್ ಡೂಯಿಂಗ್. ಅದಕ್ಕೇನು ಸಂಬಂಧ ಏನಿಲ್ಲ, ನೀವು ಎಲ್ಲಿ ಬೇಕಾದರೂ ಹೋಗಿ, ಬಟ್ ಏನಾದರೂ ಮಾತ್ರ ಬಿಡಲ್ಲ ನಾನು. ಯಾವ ಕಾರಣಕ್ಕೂ ನಿಮ್ಮ ಪಲ್ಲಕ್ಕಿ ಉತ್ಸವ ಮಾಡಿ ಎಲ್ಲ ಮಾಡಿ, ಬಟ್ ಇನ್ನೊಂದು ಧರ್ಮಕ್ಕೆ ಯಾವುದೇ ತರುವಂಥದ್ದು ಇದಾಗಬಾರ್ದು. ಅವರು ಏನು ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ, ನನಗೆ ಭರವಸೆ ಇದ್ದಾರೆ, ನಾನು ಮಾತಾಡಿದ್ದೀನಿ, ಬಟ್ ನಥಿಂಗ್ ಡೂಯಿಂಗ್, ಯಾವುದೇ ಹಾರ್ಮನಿ ಹಾಳಾಗಬಾರ್ದು, ನಾನು ಇರ್ತೀನಿ ಅಂತೇಳಿ ಅದನ್ನ ಭಾಳ ಅದ್ಭುತವಾಗಿ ನಾವು ಮಾಡಿದ್ವಿ. ಅವಾಗ ಅರುಣ್ ನನಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು, ಯಾವ ನೋಡೋಕೆ ಮನುಷ್ಯ ನೋಡೋಣ ಅಂತ ಅಂದ್ಬಿಟ್ಟು ಅಂತ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇದೆಲ್ಲ ಇತ್ತಲ್ಲ. ಆ ಕಾರಣಕ್ಕೋಸ್ಕರನೇ ಈ ಹಿಮ್ಸೆಲ್ಫ್ ಐ ಥಿಂಕ್ ಒಂದು ಇಂಡಿವಿಜನ್ ಇತ್ತು ಅಂತ ಕಾಣಿಸ್ತದೆ ಮಾತಾಡೋದಕ್ಕೆ. ಅವಾಗ ನಾವು ಮಾತಾಡೋಕೆ ಪ್ರಾರಂಭ ಮಾಡಿದ್ವಿ. ಆವಾಗ ಐ ಥಿಂಕ್ ನಾನು ಅಂದ್ಕೊಂಡೆ, ಎಸ್ ನಮಗಿಂತ ನೀವು ಚೆನ್ನಾಗಿ ತಿಳ್ಕೊ, ನಾನು ಹೇಳಿದೆ ಅರುಣ್ಗೊಂದು ಸಾರಿ, ನಮಗಿಂತ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ನಾವೇ ಐ ಥಿಂಕ್ ಎಲ್ಲೋ ಸಮಥಿಂಗ್ ವಿ ಲ್ಯಾಕ್ ಬಿಹೈಂಡ್ ಅಂತ ಅಂದೆ ನಾನು ಹೇಳ್ತಾ ಇದ್ದಾಗ. ಆವತ್ತಿಂದ ನಾವು ನಿರಂತರ ಒಡನಾಟ, ಆಮೇಲೆ ಎವ್ರಿ ಡೇ ಮಾತಾಡ್ತೀವಿ. ಈಗ ಅಮೇರಿಕಾಗೆ ಹೋದ್ಮೇಲೆ ಅಂತೂ ಇವಾಗ 2012 ಹೆಂಡತಿಗೆ ಅಂಡ ಹೆಂಡತಿರ ಹತ್ರ ಮಾತಾಡ್ತೀವೋ ಏನೋ, ಆದರೆ ಅರುಣ್ ಹತ್ರ ನಾವು ಅರುಣ್ ನನಗೆ ಮಾತಾಡೋದಂತೂ ನಿರಂತರವಾಗಿರ್ತದೆ. ಅಲ್ಲಿ ಸಿಚುಯೇಷನ್ನು, ಅಲ್ಲಿದೇನು ಕತೆ ಏನು, ಆ ದೇಶದ ಎಕಾನಮಿಗಳೇನು, ಆಮೇಲೆ ನಮ್ಮಲ್ಲಿ ಇಲ್ಲಿದ್ದ ನನಗೇನೆ ಕಳಿಸ್ತಾರೆ, ನನಗೆ ಗೊತ್ತಿರೋದಿಲ್ಲ ಅಲ್ಲಿ ಅಂಡರ್ ವರ್ಲ್ಡ್ ಇಲ್ಲಿ ನಡೆದಿರುವಂಥದ್ದು ಅಂಥದ್ದವ್ರೆ ಇದು ಹೆಂಗಿದು. ಆಮೇಲೆ ನಾನು ಅದನ್ನ ವೆರಿಫೈ ಮಾಡಿ ಹೀಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಆಮೇಲೆ ಕೆಲವಷ್ಟು ನನ್ನ ಪುಸ್ತಕಗಳು ಬರೆದವಂಥವು, ಆಮೇಲೆ ನಾನು ಏನೇನು ಬರೀತೀನಲ್ಲ ಅದನ್ನೆಲ್ಲನೂ ಕಳಿಸ್ಕೊಡ್ತೀನಿ ಅರುಣ್ಗೆ. ಅರುಣ್ ಒಂದ್ಸಾರಿ ನೋಡಿ ಇದು ಹೇಗಿದೆಯಾ, ರೈಟಪ್ ಎಲ್ಲ ಆಗಿ ಅಂತ. ಇವ್ರದೇ ಅಂತ ಒಂದು ದೊಡ್ಡ ಒಂದು ಅಲ್ಲಿ ಒಂದು ವರ್ಗ ಮಾಡ್ಕೊಂಡಿದ್ದಾರೆ, ಎಲ್ಲ ಬುದ್ಧಿವಂತರು. ಆಮೇಲೆ ಇವ್ರದೇ ಒಂದು ಸಂಘ ಇದೆ ಅಲ್ಲಿ, ಆಮೇಲೆ ಇವ್ರದೇ ಅಂತ ಒಂದು ಆರ್ಟಿಸ್ಟ್ ಇದು ಮಾಡ್ತಕ್ಕಂಥದ್ದು ಇದೆಲ್ಲ ಒಂದು ಇಟ್ಕೊಂಡಿದ್ದಾರೆ ಅಲ್ಲಿ ನ್ಯೂ ಜರ್ಸಿನಲ್ಲಿ. ಅವರೆಲ್ಲ ಮಾತುಕತೆ ಮಾಡ್ತಾರೆ. ಆವಾಗ ನಮಗೂ ಫೀಡ್ಬ್ಯಾಕ್ ಬೇಕಲ್ಲ, ನನಗೆ ಏನಾದರೂ ಮಾಡ್ತಾ ಇರಬೇಕಾದಾಗ ಬರೆದಾಗ ನನಗೆ ಒಂದು ಇಲ್ಲೋ ಒಂದು ಕಡೆಯಿಂದ ಯಾರೋ ಪೊಲೀಸ್ ಅಲ್ಲದೇ ಇರೋರ ಕಡೆಯಿಂದ ಒಂದು ಫೀಡ್ಬ್ಯಾಕ್ಗಳು ನನಗೆ ಬೇಕಾಗ್ತದೆ ಭಾಳ. ದಟ್ ಈಸ್ ದ ರೈಟ್ ಫೀಡ್ಬ್ಯಾಕ್ ಆ್ಯಕ್ಚುಲಿ. ಅದಕ್ಕೆ ನನಗೆ ಅರುಣ್ ಈಸ್ ದ ನಂಬರ್ ಒನ್. ಇದು ನಿಮ್ಮ ವರ್ಷನ್, ನೀವು ಹೇಳಿ ಅರುಣ್ ಅವರೇ. ಒಂದು ಬಹಳ ಇಂಪಾರ್ಟೆಂಟ್ ಮಿಸ್ ಮಾಡಿದ್ರು, ವಾಟ್ ಗಾಟ್ ಮೈ ಇಮ್ಯಾಜಿನೇಷನ್. ನಾನು ನೋಡಿದೆ ಇವಾಗ ಜನರಲಿ ಜನಕ್ಕೆ ಏನಿದೆ ಲಾಠಿ ಚಾರ್ಜು ಹೊಡೆದು ಬಿಡೋದು, ಗುಂಪು ಬಂತು ಹೊಡೆದು ಬಿಸಾಕ್ಬಿಡೋದು. ನೋಡ್ತೀನಿ ಏನು ಕೋಲಿಲ್ಲ ಏನಿಲ್ಲ, ಸುಮ್ಮನೆ ಒಂದೇನೋ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದಾರೆ ಉಮೇಶ್ ಸರ್ ನಗರ್ ಎಲ್ಲ ಏನಿಲ್ಲ, ಹಿಂಗೆ ಸೈಲೆಂಟಾಗಿ ಅವ್ರವ್ರ ಪಾಡು ಹೋಗ್ತಿದ್ದಾರೆ ಅಂದರೆ. ಆಮೇಲೆ ಹೇಳಿದ್ರು ಭಾಳ ಸಿಂಪಲ್ ಟೆಕ್ನಿಕ್ ಇದು, ಜನ ಗುಂಪಲ್ಲಿ ಯಾಕೆ ಗಲಾಟೆ ಮಾಡ್ತಾರೆ ಅಂದರೆ ನಾನು ಸಿಕ್ಕಾಕೊಳ ನಾನು ಯಾರು ಗೊತ್ತಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಒಬ್ಬ ಪೊಲೀಸ್ನವ್ರ ಹತ್ರ ಒಂದು ಕ್ಯಾಮ್ರಾ ಅಂತ ಇದ್ದರೆ ದೇ ಆರ್ ವರೀಡ್ ದಟ್ ಐ ಆಮ್ ಬೀಂಗ್ ಕಾಟ್ ಆನ್ ದ ಕ್ಯಾಮ್ರಾ. ಇವಾಗ ಈಗಿನ ಸಿ ಸಿ ಟಿ ವಿ ಕ್ಯಾಮ್ರಾ ಅಲ್ಲ, 2002 ಹ್ಯಾಂಡ್ ಕ್ಯಾಮ್ರಾ. ನಾನು ಅಂದ್ಕೊಂಡೆ ಇದು ಯಾಕೋ ಇವರು ಭಾಳ ಡಿಫ್ರೆಂಟ್ ಆಗಿದ್ದಾರೆ, ಇವರು ನಾರ್ಮಲ್ ಥಿಂಕಿಂಗ್ ಇಲ್ವಲ್ಲ ಇವರಿಗೆ ಒಂಥರ ಅಂತ ಅಂತಂದ್ಬಿಟ್ಟು ನಾನು ಒಂದ್ಸಲ ಹೋಗಿ ಪರ್ಸನಲ್ ಆಗಿ ಮೀಟ್ ಮಾಡಿದೆ. ಸೆಕೆಂಡ್ ಇನ್ನೊಂದು ಪರ್ಸನಲ್ ಇನ್ಸಿಡೆಂಟ್ ಏನಾಯ್ತು ಅಂದರೆ, ನಮ್ಮ ಮನೆ ಬಂದು ಜಯನಗರ್ 9th ಬ್ಲಾಕಲ್ಲಿ, ನಮ್ಮ ಮನೆ ಹಿಂದೆ ಬಂದು ಸ್ವಲ್ಪ ಕಾರ್ಪೊರೇಷನ್ ಕಾಲೋನಿ ಎಲ್ಲ ಆ ಕಡೆಗಿದೆ, ನೈಟ್ ಭಾಳ ಡಿಸ್ಟರ್ಬೆನ್ಸ್ ಆಗೋದು. ಸೊ ನಾವು ಬೇರೆಯವ್ರಿಗೆಲ್ಲ ಹೋಗಿ ಹೇಳ್ತಾ ಇದ್ವಿ ಅಷ್ಟೇ, ಸುಮ್ಮನೆ ಹೋಗ್ತಾ ಇತ್ತು. ನಾನು ಇವ್ರಿಗೆ ಫಸ್ಟ್ ಟೈಮ್ ಹೇಳಿದೆ, ಅವತ್ತು ನೈಟ್ ಅರೌಂಡ್ 12 o'clock ಸರ್ ನಮ್ಮ ತಿರೋ ಬಿಡ್ತಿರೋ, ಐ ಸಿ ಎ ಪೊಲೀಸ್ ಜೀಪ್ ಇನ್ ಫ್ರಂಟ್ ಆಫ್ ಮೈ ಹೌಸ್. ನಮ್ಮ ತಂದೆಗೆಲ್ಲ ಭಯ, ಪೊಲೀಸ್ನವ್ರು ಬಂದುಬಿಟ್ಟಿದ್ದಾರೆ, ನನಗೂ ಮರೆತು ಬಿಟ್ಟಿದೆ ಯಾರು ಬರೋಕೆ ಹೋಗ್ತಾರೆ ಹೇಳಿ ಬಂದೆ. ನೋಡಿದ್ರೆ ಸರ್ ಕ್ಲೀನ್ ಆಗಿ ಒಂದು ಲಾಠಿ ಕೈಲಿ ಹಿಡ್ಕೊಂಡು ಬಂದೇ ಬಿಡೋದ ಮನೆ ಮೇಲೆ ಬಂದರು. ಲೈಟ್ ಗೀಟ್ ಎಲ್ಲ ಸ್ವಲ್ಪ ವೀಲಿಂಗ್ ಗೀಲಿಂಗ್ ಎಲ್ಲ ಜಾಸ್ತಿ ಮಾಡ್ತೀರಾ, ಯಾಕಂದ್ರೆ 2nd-3rd ರಸ್ತೆ ಇದೆ, ಅಲ್ಲಿ ಬರೋದು ವೀಲಿಂಗ್ ಮಾಡೋದು ಇದೆಲ್ಲ ಮಾಡೋದು ಮಾಡ್ತಾ ಇದ್ರೆ ಅದೆಲ್ಲ. ಸೊ ದೆನ್ ಐ ಸೆಡ್ ಇವರು ಬಹಳ ಡಿಫ್ರೆಂಟ್ ಆಗಿದ್ದಾರೆ. ಅವ್ರು ಏನ್ ಮಾಡಿದ್ರು ಆಮೇಲೆ ನಿಮ್ಮ ಮನೆಗೆ ಬಂದ್ಮೇಲೆ? ಮೇಲೆ ರಾತ್ರಿ ವಾಕ್ ಎಲ್ಲ ಮಾಡಿ ಲೈಟ್ ಎಲ್ಲ ಬಿಟ್ಟು ದೇ ಅಬ್ಸರ್ವ್ ರೈಟ್. ಇವಾಗ ಯಾರೋ ಬಂದ್ರು ಪೊಲೀಸ್ ಅವ್ರು ಬಂದ್ರು ಅಲ್ಲಿ ವಾಕ್ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ಅ ಸೈಕಲಾಜಿಕಲ್ ಪ್ರೈಮರ್ಲಿ. ನಾನು ನೋಡಿರೋದು ದ ಫಿಯರ್ ಆಫ್ ಪೊಲೀಸ್ ಇಸ್ ಆಲ್ವೇಸ್ ಸೈಕಲಾಜಿಕಲ್ ರೈಟ್. ಇಫ್ ದೇ ನೋ ದಟ್ ಪೊಲೀಸ್ ಇಸ್ ವಾಚಿಂಗ್, ಲೈಕ್ ಫಾರ್ ಎಕ್ಸಾಂಪಲ್ ಯಾರೋ ಗಾಡಿಲಿ ಹೋಗ್ತಾ ಇದ್ರೆ ಅಲ್ಲೊಬ್ರು ಪೊಲೀಸ್ ನಿಂತಂದ್ರೆ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ, ಅಲ್ಲಿ ನಿಂತಿಲ್ವಾ ಅವ್ರ ಆಟ ಅವ್ರ ಆಡ್ತಾರೆ. ಆಲ್ ಹಿ ಡಿಡ್ ವಾಸ್ ಟು ಬ್ರಿಂಗ್ ಇನ್ ಅ ಸೈಕಲಾಜಿಕಲ್ ಫಿಯರ್. ಸೋ ಇಫ್ ಯು ಲುಕ್ ಅಟ್ ಟು ಇನ್ಸಿಡೆಂಟ್ಸ್ ದ ಕ್ಯಾಮರಾ ಆಸ್ ವೆಲ್ ಆಸ್ ದಿಸ್ ಇಸ್ ಪ್ಯೂರ್ ಸೈಕಾಲಜಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂದ್ರೆ ನಾನು ಕ್ಯಾಮ್ರಾದಲ್ಲೇ ಇಡೀ ಬಂದೋಬಸ್ತ್ ಮುಗಿಸ್ಬಿಟ್ಟೆ ನಾನು. ನೀವು ಆಡಿ ನೋಡೋಣ ಆಟನ. ಅವ್ರು ಯಾವಾಗ ಗಲಾಟೆ ಮಾಡೋದು ಅಂದ್ರೆ ಯಾವುದೇ ಫಂಕ್ಷನ್ಗಳಲ್ಲೇ ಆಗಲಿ, ಯಾವುದೇ ಮಾಬ್ ಗಲಾಟೆನಲ್ಲೇ ಆಗಲಿ, ನಾವು ಯಾರು ನಮ್ಮನ್ನ ಏನು ಹಿಡಿತಾರೆ ನಮ್ಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಕೈಯಲ್ಲೇ ಇರಬೇಕು ಕ್ಯಾಮ್ರಾಗಳು, ನಮ್ಮ ಪೊಲೀಸ್ ಕೈಗೂ ಕುಡಕ್ಕೆ ಹೋಗ್ಬಾರ್ದು. ಕಂಪ್ಲೀಟ್ ಬಂದೋಬಸ್ತ್ ಮುಗಿಯೋವರೆಗೂ ನನ್ನ ಕೈಯಲ್ಲೇ ಇದ್ಬಿಟ್ರೆ ಟಕ್ ಅಂತ ಹಾಕೋಬಿಡ್ತೀವಿ ನಾವು ಪಿಕ್ಚರ್ನ, ಟಕ್ ಅಂತ ವಿಡಿಯೋ ಹಾಕೋಬಿಡ್ತೀನಿ. ಅವನು 2 ಮಿನಿಟ್ಸಲ್ಲಿ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ, ನಾಳೆ ಇನ್ನೇನಾರು ಆಗ್ಬಿಟ್ಟು ನಾನೇ ತಗೋಬಿಟ್ಟನ, ಯಾಕೋ ನನ್ನ ಫೋಟೋ ತೆಗಿತಾ ಇದ್ದೇನೆ ಅಂತ ಹೇಳಿ. ಇವೆಲ್ಲ ಮಾಡಬೇಕು ಆ್ಯಕ್ಚುಲಿ ಪೊಲೀಸ್ ಆಫೀಸರ್ಗಳು. ದ ಸಿಚುಯೇಷನ್ ಕೇಮ್ ಟು ಎ ಪ್ಲೇಸ್ ವೇರ್ ಲೈಕ್ ಕಂಪ್ಲೀಟ್ ಸೈಲೆಂಟು ಏರಿಯಾ, ಏನು ಒಂದು ಗಲಾಟೆ ಇಲ್ಲ ಅಲ್ಲಿವರೆಗೂ, ಏನೋ ಒಂದು ಕಿರಿಪಿರಿ ಗಲಾಟೆಗಳು ಅವ್ರದ್ದು ಇವ್ರದ್ದು ಅವ್ರು ಬಂದು ಇವ್ರಿಗೂ. ಆ ಕಡೆ ಎಲ್ಲ ಸುತ್ತಮುತ್ತ ಸುಮಾರು ಏರಿಯಾಗಳಿತ್ತಲ್ಲ, ಪುಟ್ಟೆಂಪಾಳ್ಯ ತಗೊಳ್ಬೋದು, ನೀವು ಆ ಕಡೆ ತಿಲಕ್ನಗರ್ ತಗೊಳ್ಬೋದು, ಈ ಕಡೆ ಮಾರೇನಹಳ್ಳಿ ತಗೊಳ್ಬೋದು. ಇಟ್ ವಾಸ್ ಅ ಹಾಟ್ ಬೆಡ್ ಅಂತ ರೈಟ್. ಐ ಮೀನ್ ಇವನ್ ದೀಸ್ ಏರಿಯಾಸ್ ವರ್ ಲೈಕ್ ಆಕ್ಯುಪೈಡ್ ಬೈ ಪೀಪಲ್ ಹು ಆರ್ ಕಮಿಂಗ್ ಫ್ರಮ್ ಔಟ್ಸೈಡ್ ಟು
ಅವ್ರಿಗೆ ಅಲ್ಲೇನೋ ಕ್ರೈಮ್ ಆಯ್ತು ಅಂದ್ರೆ ಇಲ್ಲಿ ಬಂದು ರೆಸ್ಟ್ ತಗೊಳ್ಳೋರು. ಅಟ್ ಹ್ಯಾಪನ್ಸ್. ಅವ್ರಿಗೆ ಒಂದ್ ಕಡೆ ಆದ್ರೆ ಅಲ್ಲಿಂದ ದೇ ಫೀಲ್ ದಟ್ ದೇ ಶುಡ್ ಜಸ್ಟ್ ಮೈಗ್ರೇಟ್ ಟು ಎ ಡಿಫರೆಂಟ್ ಪ್ಲೇಸ್ ಅಂಡ್ ಟೇಕ್ ಶೆಲ್ಟರ್. ಅಲ್ಲಿ ಇವರಂತವ್ರು ಕೂತ್ಕೊಂಡ್ಬಿಟ್ರೆ ಮುಗಿದೋಯ್ತಲ್ಲ, ಶೆಲ್ಟರ್ ಅಲ್ಲಿ ಹಿಂಗೆ ಕ್ಯಾಶ್ ಹಾಕೊಂಡ್ಬಿಡ್ತಾರೆ. ಸ್ವಲ್ಪ ಸೆಲ್ಫ್ ಡಿಸಿಪ್ಲಿನ್ ಜಾಸ್ತಿ ಅಲ್ಲಿ ಅವ್ರಿಗೆ ಇಂಪೋಸ್ ಮಾಡ್ಬೇಕು. ನಾವು ಟ್ರಾಫಿಕ್ ದು ನಾವು ಬಹಳ ಪಕ್ಕ ಮಾಡಬೇಕು. ಅದು ಅವ್ರ ಕಾಲು ಅಂದ್ರೆ ಯಾರ ಬೇರೆ ನಿಲ್ಲಿಸ್ಬಿಡ್ತಾರೆ, ಎಲ್ಲ ಅಲ್ಲೇ ಸೆಂಟರ್ ರೋಡ್ ಅಲ್ಲಿ ನಿಲ್ಲಿಸ್ಬಿಡ್ತಾನೆ ಕಬಾಬ್ ತಿನ್ಕ್ ಬಂದ್ಬಿಡ್ತಾನೆ. ಅವ್ರಿಗೆ ಬಂದ್ಬಿಟ್ಟು 2 ನಿಮಿಷ ಎತ್ಕೊಂಡು ಹೋಗ್ತೀನಲ್ಲ ಬಿಡು ಅಂದ್ಬಿಟ್ಟು ಅಂತ. ಬಟ್ ಇಡಿಂಟು ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಅಬೆಸಾರ್ಡ್ ಪಾರ್ಕಿಂಗು. ನಮ್ಮನ್ನ ಯಾರು ಏನು ಕೇಳ್ತಾರೆ, ನಾಯ್ ನಮ್ಮನ್ನು ನಾನು ನಿಲ್ಲಿಸಿದ್ದೀನಿ ಇದಕ್ಕೆ ಅಲೋ ಮಾಡಬಾರ್ದು ಯಾವ ಕಾರಣಕ್ಕೆ. ವಿ ಶುಡ್ ನಾಟ್ ಅಲೋ ದಿಸ್ ಟೈಪ್ ಆಫ್ ಥಿಂಗ್ಸ್. ದಿಸ್ ಈಸ್ ಎ ಪ್ಯೂರ್ಲಿ ಲಾ ಅಂಡ್ ಆರ್ಡರ್. ಅದು ಅದನ್ನು ಭಾಳ ಪ್ರಾಪರಾಗಿ ನ್ಯೂಸ್ ಮಾಡ್ಬೇಕು ಅದನ್ನ, ಆ ರಸ್ತೆಗಳನ್ನ ಅದನ್ನು ಪ್ರಾಪರಾಗಿ ಅದನ್ನು ನಾವು ಪಾರ್ಕಿಂಗ್ ಮಾಡಿಸ್ತಕ್ಕಂಥದ್ದು ಅಲ್ಲಿ ಡಿಸಿಪ್ಲಿನ ನಾವು ಭಾಳ ಪಕ್ಕ ಮಾಡ್ಕೋಬೇಕು. ಅಯ್ಯೋ ನಮ್ಗೆ ಯಾಕೆ ಬಿಡಪ್ಪ ಅಲ್ಲಿ ಹೋದ್ರೆ ಸುಮ್ಮನೆ ಕಿರಿಕಿರಿ, ಸುಮ್ಮನೆ ಅವ್ರು ಯಾವಾಗಲೂ ಹಂಗೆ ನಥಿಂಗ್ ಡೂಯಿಂಗ್, ನಾವು ಹೇಳ್ದಂಗೆ ಅವ್ರು ಮಾಡ್ತಾರೆ. ಇವ್ನು ಯಾರೋ ಸರಿಯಾಗಿರೋನು ಬಂದವನಪ್ಪ ಗೂಟದ ಮಾಸ್ಟ್ರು, ಸುಮ್ಮನೆ ರಾಮಾಯಣ ಬೇಡ ಮರ್ಯಾದೆ ಕರೆಕ್ಟಾಗಿ ನಿಲ್ಸಿರಪ್ಪ, ಸುಮ್ಮನೆ 4 ದಿವಸ ಕಿರಿಕಿರಿ. ಇದನ್ನು ತರಬೇಕು ನಾವು ಅಲ್ಲಿ. ಅವ್ರಿಗೆ ಗೊತ್ತಾಗಬೇಕು ಯಾವುದೇ ಕಾಲೋನಿಯಲ್ಲಿ ಯಾರೇ ಈ ಥರ ಲಾ ಅಂಡ್ ಆರ್ಡರ್ನ ಅವ್ರ ಕೈಗೆ ನಮ್ಗೆ ಇಷ್ಟ ಬಂದಂಗೆ ಅನ್ಕೊಳ್ತಾರಲ್ಲ, ಅವ್ರ ತಲೆಯಲ್ಲಿ ಬರಬೇಕು ಒಬ್ಬ ಗೂಟದ ಮಾಸ್ಟರ್ ಬಂದವನೇ ಅಂತ. ಇನ್ಸಿಡೆನ್ಸ್ ನಾನು ಒಂದ್ಸಲಿ ಸರ್ ನಿಮ್ಗೆ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ, ನಾವೆಲ್ಲ ಡಿನ್ನರ್ ಹೋಗಿದ್ವಿ ನಂದಿನಿ ಜೆ ಸಿ ರೋಡ್ ನಾಪ್ಕ. ಹೌದೌದು, ನಮ್ಗೆ ಗೊತ್ತಿಲ್ಲ ಸಾಧ್ಯತೆ ಹೋಗ್ತಾ ಇದೀವಿ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯವರು ಒಳಗೆ ಹೋಗ್ತಾ ಇದ್ದಂಗೆ ಯಾರೋ ಊಟ ಮಾಡ್ತಾ ಇದಾರೆ, ಅರ್ಧಕ್ಕೆ ಬಿಟ್ಟು ಎಲ್ಲ ಓಡು ಹುಡುಗರ ಗುಂಪು ಒಂದು ದೊಡ್ಡ. ಇವ್ರ ಪಾಡಿಗೊಳಗೆ ಹೋಗ್ತಾ ಇದ್ದಾರೆ, ನಾನು ಶಾಕ್ ಯಾಕೆ ಈ ತರ ಓಡೋಗ್ತಾ ಇದ್ದಾರೆ ಅಂದ್ರೆ, ಇವರು ಕಲಾಸಿಪಾಳ್ಯದಲ್ಲಿ ಇದ್ರಲ್ಲ, ಜಸ್ಟ್ ವಿ ವೆಂಟ್ ಇನ್ಸೈಡ್, ಅವ್ರಿಗೆ ದೇ ಗಾಟ್ ಸೋ ಸ್ಕೇರ್ಡ್ ಯಾಕಂದ್ರೆ ಅವರು ಆಟೋಮ್ಯಾಟಿಕಲಿ, ಐ ಮೀನ್ ಐ ಡೋಂಟ್ ಗೆಟ್ ಸ್ಕೇರ್ಡ್, ವೈ ಶುಡ್ ಐ ಗೆಟ್ ಸ್ಕೇರ್ಡ್ ಆಫ್ ಪೊಲೀಸ್, ಅಲ್ಲ ನಾನು ಏನು ಮಾಡಿಲ್ಲ, ಯಾರು ಹೆದರ್ಕೊಳ್ಬೇಕು. ಸೊ ಆ ಥರ ಏನಾಗೋದು ಅಂದರೆ ದ ಪ್ರೆಸೆನ್ಸ್ ಇಟ್ ಸೆಲ್ಫ್ ಕ್ರಿಯೇಟೆಡ್ ಎ ಲಾಟ್ ಆಫ್ ಫಿಯರ್, ಡಿಸಿಪ್ಲಿನ್ ಅಂಡ್ ರೆಸ್ಪೆಕ್ಟ್ ನನ್ನ ಲೆಕ್ಕದಲ್ಲಿ. ಅದು ಐವ್ ಸೀನ್ ಉಮೇಶ್ ಸರ್ ಯಾವುದೇ ಲೊಕ್ಯಾಲಿಟಿಗೆ ಹೋದ್ರೆ ನಮ್ಮ ಪ್ರೆಸೆನ್ಸ್ ಭಾಳ ಇಂಪಾರ್ಟೆಂಟ್ ಸರ್ ಪೊಲೀಸ್ದು, ಅದು ಮಿಸ್ ಮಾಡಿಬಿಡ್ತಾರೆ ನಮ್ಮಲ್ಲೆಲ್ಲ. ಸಮಸ್ಯೆ ಏನಾಗ್ತದೆ ಅಂದರೆ 10:30 ಟೈಮ್, ಆ ಟೈಮ್ನಲ್ಲಿ ನಮ್ಮ ಪೊಲೀಸ್ ಆಫೀಸರ್ಗಳು ಪೊಲೀಸವ್ರುಗಳು ಬಾರ್ಗೆ ಹೋಗ್ಬೇಕು, ವೈನ್ಸ್ ಬಾರ್ ಅಲ್ಲೇ ಒಳಗೆ ಹೋಗ್ಬೇಕು. ಸುಮ್ಮನೆ ಯಾರನ್ನೂ ಹುಡುಕುತ್ತಾರೆ, ಯಾರೋ ಎಲ್ಲರೂ ಅಲ್ಲ, ಯಾರನ್ನೂ ಹುಡುಕೊಂಡು ಬಂದವನಪ್ಪ, ಯಾರನ್ನ ಹುಡುಕ್ತಾವನಲ್ಲ ಇವನು, ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಯಾರೋ ಹೌದು ಯಾರನ್ನ ಹುಡುಕ್ತಾವನೇ ಇವ್ನು ಪೊಲೀಸ್ ಅನ್ನುವಂಥದ್ದು ಅಲ್ಲಿ ಬಂದಿರತಕ್ಕಂಥವ್ರಿಗೆ ಗೊತ್ತಾಗಬೇಕು. ಅದು ನೀವು ಹುಡುಕೊಂಡವ್ರೆ ಇದಾನೋ ಇಲ್ವೋ, ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ, ಬಟ್ ಯು ಶುಡ್ ಆಕ್ಟ್. ಬಹಳ ಚೆನ್ನಾಗಿ ಒಂದು ಫಿಲಮ್ ಆಕ್ಟ್ ಒಬ್ಬ ಆಕ್ಟರ್ ತರ ಮಾಡ್ಕೊಂಡು ಬರ್ಬೇಕಲ್ಲಿ, ಅದು ಹಿಂಗೆ ಪ್ರಸಾರ ಆಗುತ್ತೆ, ಕರೆಂಟ್ ಹೋದಂಗೆ ಹೋಗುತ್ತದು. ನಮ್ಮನ್ನು ಬಂದಿದ್ದ ಕಣೋ ಯಾರನ್ನ ಹುಡುಕ್ತಾ ಇದ್ದ, ಖರಾಬಾಗಿ ಹುಡ್ತಾ ಇದ್ದ ಕಣೋ, ಅವನು ಸಿಗಾಕೊಂಡಿದ್ರು ಅಷ್ಟೇ ಕಣೋ, ಸರಿಯಾಗಿ ಲಾಳ ಹುಡ್ಬಿಟ್ಟಿರುವ, ಇಷ್ಟೇ ಸಾಕು ಮೆಸೇಜ್, ಬೇರೆ ಏನು ಬೇಕಾಗಿಲ್ಲ. ನಮ್ಮವ್ರು ಅದು ಮಾಡೋದಿಲ್ಲ, ದಟ್ ಈಸ್ ದ ಪ್ರಾಬ್ಲಮ್. ಕಾನ್ಸ್ಟೇಬಲ್ಸ್ ಹೋಗ್ಬಿಡ್ತಾರೆ, ಬರೀ ಗಲ್ಲಾಪೆಟ್ಟಿವರೆಗೂ ಹೋಗ್ತಾರೆ ಅಷ್ಟೇ, ಅನ್ನೋ ಗಲ್ಲಾಪೆಟ್ಟಿ ಹಿಂಗೆ ಹಿಂಗೆ ಮರೆ ಮಾಡ್ಕೊಂಡು ಹಿಂಗೆ ಬಂದ್ಬಿಡ್ತಾರೆ. ದಟ್ ಈಸ್ ನಾಟ್ ಎ ಪೊಲೀಸಿಂಗ್. ಯು ಶುಡ್ ವಾಕ್ ಇನ್ಸೈಡ್ ಎವ್ರಿವೇರ್, ಎಲ್ಲ ನೋಡ್ಕೊಂಡು ಬರ್ಬೇಕು. ಅವ್ರು ಎದ್ರಕೊಳ್ಳಿ ಎದ್ರಕೊಳ್ಳದೆ ಹೋಗ್ಲಿ, ಬಟ್ ದೇ ಶುಡ್, ನಾ ಪೇಮೆಂಟ್ ತಗೊಳ್ಳೋರು ತಾನೆ, ನಂದೊಂದು ಡ್ರಾಮಾ ತೋರಿಸ್ಬೇಕಲ್ಲ ಅಲ್ಲಿ. ಎಲ್ಲ ಒಳ್ಳೆಯವ್ರು ಇರ್ತಾರೆ, ಎಲ್ಲ ಇರ್ತಾರೆ, ನಾವು ಅವ್ರಿಗೆ ತೊಂದರೆ ಮಾಡಬಾರ್ದು, ಬೇಡ ಊಟ ಮಾಡುವಂಥವ್ರಿಗೆ. ಯಾರನ್ನೂ ಹುಡಿಕೊಂಡು, ಏ ಕರೆಕ್ಟ್ ಕಣೆ ನೋಡಿ ಹುಡುಕ್ತಾವ್ರೆ, ಒಳ್ಳೆ ಪೊಲೀಸ್ ಕಣ ಅಂತಾರೆ. ಒಳ್ಳೆ ಜನ ಬಂದಿರೋರೆಲ್ಲ ಏನಂತಾರೆ, ಒಳ್ಳೆ ಪೊಲೀಸ್ ನೋಡು ಯಾರೋ ಕರೆಕ್ಟಾಗಿ ನಮಗೆಲ್ಲ ಬಂದ ಹೋದ ಅಂದ್ಬಿಟ್ಟು ಅಂತ. ಈ ಇವ್ರು ಇರ್ತಾರೆ ಭಯ ಬಿದ್ದವರು, ಹಂಗೆ ಆ ಕಡೆ ಗೋತಕೊಂಡು ಈ ಕಡೆ ಖಾಲಿ ಮಾಡ್ಕೊ ಹೊಟ್ಟೋಗ್ಬಿಡ್ತಾರೆ. ದಟ್ ಈಸ್ ಅದಿರ್ ಬೇಕಾಗಿರುವಂಥ ಪೊಲೀಸಿಂಗು. ಆ ಪೊಲೀಸಿಂಗ್ನ ಎನ್ಹ್ಯಾನ್ಸ್ ಮಾಡಬೇಕು. ಅದನ್ನು ಒಬ್ಬ ಆಫೀಸರ್ ಆದವನು ಪ್ರತಿ ದಿವಸ ಅಂಥ ಪೊಲೀಸಿಂಗ್ನ ಏರಿಯಾಗಳಲ್ಲಿ ಮಾಡಿದ್ರೆ ಇಂಥ ಬ್ಯಾಡ್ ಎಲಿಮೆಂಟ್ಸ್ಗಳದ್ದು ಆರೋಗ್ಬಿಡ್ತಾರೆ, ಚಿಟ್ಟೆಗಳ್ತಾರೆ. ವೆರಿ ನೈಸ್ ಸರ್, ನಿಮ್ಮ ಒಂದು ಕನೆಕ್ಷನ್ ನನಗೆ ನೀವಿಬ್ರು ಹೇಳಿದ್ರಿ, ಬಟ್ ಅರುಣ್ ನೀವು ಹೆಂಗೆ ಈ ಯಾಕೆ ನಿಮಗೆ ಇದರಲ್ಲಿ ಇಂಟ್ರೆಸ್ಟು, ಯಾಕೆಂದ್ರೆ ಭಾಳಷ್ಟು ಜನರಿಗೆ ಭಾಳ ಕಡಿಮೆ ಜನರಿಗೆ ಈ ಥರ ಇಂಟ್ರೆಸ್ಟ್ ಇರುತ್ತೆ. ನೀವು ಇವಾಗ ಓಕೆ, ಅದೊಂಥರ ಜರ್ನಲಿಸ್ಟ್ಗಳಿಗೆ, ಕ್ರೈಮ್ ಜರ್ನಲಿಸ್ಟ್ಗಳಿಗೆ ಇಂಟ್ರೆಸ್ಟ್ ಇರುತ್ತೆ. ಅವ್ರು ಪೊಲೀಸ್ ಹತ್ರನೂ ಅವ್ರು ಹೋಗ್ತಾರೆ, ಕ್ರಿಮಿನಲ್ ಹತ್ರ ಹೋಗ್ತಾರೆ, ಅವ್ರು ಅದನ್ನೇ ಓದ್ತಾರೆ, ಅದನ್ನೇ ಮಾತಾಡ್ತಾರೆ, ಅದ್ರ ಬಗ್ಗೆನೇ ಅವ್ರ ಎಲ್ಲ ಬುಕ್ಸ್ಗಳನ್ನ ಓದೋದು, ಅದನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ? ಹೌ ವೈ ಹಿಂತಿನೂ ಕೇಳ್ತಾ ಇರೋದೇ ಪ್ರಶ್ನೆ. ಎಲ್ಲಿದೆ ಸ್ಟಾರ್ಟ್ ಆಗಿ ನಿನಗಿದು ಅಂತ. ನನಗೇನಂದ್ರೆ ನಾನು ಓದಿದ್ದೆಲ್ಲ ಇಲ್ಲೇ ಬ್ಯಾಂಗ್ಳೂರಲ್ಲೇ. ಓಕೆ. ವಿಜಯ ಹೈಸ್ಕೂಲು, ವಿಜಯ ಕಾಲೇಜು, ಆಮೇಲೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗು. ನನಗೆ ಒಂದು ಆಸೆ ಏನಿತ್ತು ಅಂದ್ರೆ IPS ಹೋಗ್ಬೇಕಾಗಿತ್ತು. ಹಲವಾರು ಸಾರಿ ಹೇಳಿದ್ದಾರೆ, ನಾನು ಹೇಳಿದ್ರೆ ಮಗನ್ ಮಾಡ್ಬಿಡೋಣ ಸುಮ್ಮನೆ. ಅವಾಗ ಒಂದೇನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ವೈ ಪೀಪಲ್ ಡೂ ವಾಟ್ ದೇ ಡೂ, ರೈಟ್? ಬಿ ಇಟ್ ಸಂಬಡಿ ಹೂ ಇಸ್ ಸೈಕೋಪ್ಯಾತ್ ಇರ್ಬೋದು, ಇಲ್ಲ ನಾರ್ಮಲ್ ಕಳ್ಳ ಇರ್ಬೋದು. ಇಲ್ಲ ನಾರ್ಮಲ್ ಕಳ್ಳ ನೋಡ್ತಾನೆ, ಸಿಕ್ಕಾಕೊಂಡಿದ ತಕ್ಷಣ ಹೊಡ್ಸ್ಕೊಂಡ್ಬಿಡ್ತಾನೆ, ಹೊಡ್ಸ್ಕೊಂಡ್ಬಿಟ್ಟು ಒಂದು ಇಲಿ ತರ ಬಿದೋಗ್ಬಿಡ್ತಾನೆ, ಸತೋಗಿರೋ ತರ ಆಕ್ಟಿಂಗ್ ಮಾಡ್ತಾನೆ. ನೋಡಿ ಯಾವಾಗ್ಲೂ ಸತೋಗಿರೋ ತರ ಹಿಂಗೆ ಬಿದೋಗ್ಬಿಡ್ತಾನೆ, ಆ ಕಡೆ ಹೋಗಿ ತಕ್ಷಣ ಬಿದೋಗ್ಬಿಡ್ತಾನೆ, ಇಲ್ಲಿನೂ ಹಾಗೆ ಮಾಡುತ್ತೆ. ಅವ್ರ ಆತರ ಈ ಸೈಕೋಪ್ಯಾತ್ ಕಿಲ್ಲರ್ಗಳು ಹೇಗೆ ಅಂದ್ರೆ, ಜನರಲಿ ಅವರು ದೇ ಡೋಂಟ್ ಫೀಲ್ ದಟ್ ವಾಟ್ ದೇ ಹ್ಯಾವ್ ಡನ್ ಇಸ್ ರಾಂಗ್, ಇಟ್ಸ್ ಅ ಪಾರ್ಟ್ ಆಫ್ ದೇರ್ ಲೈಫ್. ಅವರಿಗೆ
ಅದರಿಂದ ನನಗೆ ಒಂಥರ ಐ ವಾಸ್ ಆಲ್ವೇಸ್ ಇಂಟ್ರೀಗ್ಡ್, ಏನಿದು ತಿಳ್ಕೊಳ್ಬೇಕಲ್ಲ ಇದು ಅಂತ ಒಂದು ಭಾಳ ಆಸೆ. ದೆನ್ ಐ ಸ್ಟಾರ್ಟೆಡ್ ಡ್ವೆಲ್ಲಿಂಗ್ ಡೀಪರ್ ಡೀಪರ್ ಡೀಪರ್. ಅಂಡ್ ಅವಾಗ ನನಗೆ ಮೇಜರ್ ಬಂದಿದ್ದೇನೆಂದ್ರೆ ಈ ರೌಡಿಸಮ್ ಏನು ಎಕ್ಸಾಕ್ಟ್ಲಿ ಮಾಡ್ತಿದ್ರು, ಧೈರ್ಯವಂತರ ಇಲ್ಲ ಪೂಕಲ್ರ? ಇವ್ರು ನಿಜವಾಗ್ಲೂ ಧೈರ್ಯ ಇದೆ, ಜನರು ಹೆದರ್ಸ್ತಿರ್ತಾರೆ. ಬಟ್ ವೆನ್ ಐ ಸೀ ದಮ್ ಇನ್ ಸೈಡ್ ದ ಸ್ಟೇಷನ್ ಅವ್ರ ಪಾಡಿ ಯಾರಿಗೂ ಬೇಡ. ಏನೇನಾಗುತ್ತೆ ಅಂದರೆ ಅಲ್ಲಿ ಐ ಮೀನ್ ಆ್ಯಂಡ್ ಲೈಕ್ ಓ ಮೈ ಗಾಡ್ ಇಷ್ಟೇನಾ ಅಂತ. ಐ ಸ್ಟಾರ್ಟೆಡ್ ಸ್ಲೋಲಿ ಗೋಯಿಂಗ್ ಥ್ರೂ ಹೇಗಿದ್ರು ಎಲ್ಲಿ ಸ್ಟಾರ್ಟ್ ಆಯಿತು. ಹಾಗೆ ಡೀಪಾಗಿ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನೋಯಿಂಗ್ ಥಿಂಗ್ಸ್. ಅದ್ರ ಜೊತೆಗೆ ಇವ್ರ ಜೊತೆ ಒಡನಾಟ ಆದ್ಮೇಲಂತೂ ಭಾಳ ರಿಯಲ್ ಲೈಫ್ ಸಿಚುಯೇಷನ್ಸ್ ತುಂಬಾನೇ ಡಿಸ್ಕಸ್ ಮಾಡಿದ್ದೀವಿ. ಅಂಡ್ ಹೀ ಯೂಸ್ ಟು ಥಿಂಕ್ ಲೈಕ್ ಸೌಂಡಿಂಗ್ ಬೋರ್ಡ್ ಅಂತ ನಾನು. ಹೀಗಾದ್ರೆ ಹೇಗೆ ಅಂತ ನಾನು ಅವಾಗ, ಸರ್ ನನಗೆ ಈ ಥರ ಅನ್ನಿಸ್ತಾ ಇದೆ. ಸೊ ವಿ ಯೂಸ್ ಟು ಆಕ್ಚುಲಿ ಹ್ಯಾವ್ ಎ ವೆರಿ ಹೆಲ್ತಿ ಡಿಬೇಟ್ ಅರೌಂಡ್ ದಟ್ ಅಂಡ್ ಫೈನಲಿ ವಿ ಯೂಸ್ ಟು ಕಮ್ ಟು ದ ಸೇಮ್ ಕನ್ಕ್ಲೂಷನ್. ದೆನ್ ಐ ಫೆಲ್ಟ್ ದಟ್ ಓಕೆ ದಿಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಔಟ್ಸೈಡ್ ಮೈ ಜಾಬ್ ವಿಚ್ ವಾಸ್ ಎ ಡೇ ಜಾಬ್, ನಾನು ಐ ಯೂಸ್ ಟು ಸ್ಪೆಂಡ್ ಸಮ್ ಟೈಮ್ ಅಂಡ್ ಇಟ್ ವಾಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಫುಲ್ಫಿಲಿಂಗ್. ವೆರಿ ನೈಸ್ ಸರ್. ಈಗ ನಾವು ಅರುಣ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಅವ್ರ ಒಡನಾಟ ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಅದ್ರ ಹಿಂದೆ ಏನು ರಹಸ್ಯ ಅಂತ ಗೊತ್ತಾಯ್ತು ನನಗೀಗ. ಐ ಪಿ ಎಸ್ ಆಫೀಸರ್ ಆಗ್ಬೇಕು ಅನ್ಕೊಂಡಿದ್ರು, ಈಗ ನೋಡೋಣ ಅರುಣ್ ಅವ್ರ ಮಗ ಐ ಪಿ ಎಸ್ ಆಗಿರೋದು.